ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ, ಜಿ ಎಸ್ ಬಿ ಕ್ಲರ್ಕ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಮಾಹಿತಿ ಯಾವುದು ಅಂತಂದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಅಂದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಉಚಿತವಾಗಿ ಲಘು ವಾಹನ ಮತ್ತು ಭಾರಿ ವಾಹನ ಚಲನ ತರಬೇತಿ ಸಿಗಲಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಉಚಿತವಾಗಿ ಲಘು ಮತ್ತು ಭಾರಿ ವಾಹನ ಚಲನ ತರಬೇತಿ ಸಿಗಲಿದೆ. ನೀವು ಉಚಿತವಾಗಿ ಚಲನ ತರಬೇತಿಯನ್ನು ಪಡೆದುಕೊಳ್ಳಬಹುದು. ಅದು ಹೇಗೆ ಪಡೆದುಕೊಳ್ಳಬೇಕು ಮತ್ತು ಅರ್ಹತೆಗಳೇನು ಮತ್ತು ಯಾವೆಲ್ಲ ದಾಖಲೆಗಳನ್ನ ನೀವು ನೀಡಬೇಕಾಗುತ್ತೆ, ಜೊತೆಗೆ ನೀವು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವು ಇನ್ನುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಿ ಎಸ್ ಬಿ ಕ್ಲರ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಮೊದಲನೇದಾಗಿ ಇಲ್ಲಿ ತಿಳ್ಕೋಬೇಕಾಗಿರುವಂಥ ಒಂದು ಮಾಹಿತಿ ಯಾವುದು ಅಂತಂದರೆ, ಲಘು ವಾಹನ ಚಲನ ತರಬೇತಿ. ಲಘು ವಾಹನ ಅಂತ ಹೇಳಿದರೆ ಕಾರು ಅಥವಾ ಜೀಪು. ಸೊ ಈ ಒಂದು ವಾಹನದ ತರಬೇತಿಯನ್ನು ಪಡೆದುಕೊಳ್ಬೇಕಾದ್ರೆ ಅರ್ಹತೆಗಳೇನು ಅಂತಂದರೆ, ಕನಿಷ್ಠ 18 ವರ್ಷ ವಯೋಮಿತಿ ತುಂಬಿರಬೇಕಾಗಿರುತ್ತೆ. ಅಂದರೆ 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಒಂದು ಲಘು ವಾಹನ ಚಲನ ತರಬೇತಿನ ಪಡೆದುಕೊಳ್ಬೋದು. ಗರಿಷ್ಠ 45 ವರ್ಷ ಅಂತ ಹೇಳಿದ್ದಾರೆ. ಸೊ ಈ ವಯಸ್ಸಿನಲ್ಲಿದ್ದರೆ ಮಾತ್ರ ನೀವು ಒಂದು ಲಘು ವಾಹನ ಚಲನ ತರಬೇತಿಯನ್ನು ಪಡೆದುಕೊಳ್ಬೋದು ಸ್ನೇಹಿತರೆ. ನೀವು ಲಘು ವಾಹನ ತರಬೇತಿನ ಪಡೆದುಕೊಳ್ಬೇಕಾದ್ರೆ ನೀವು ಇಲ್ಲಿ ನೀಡಬೇಕಾದ ಅಥವಾ ಕೊಡಬೇಕಾದಂಥ ದಾಖಲೆಗಳು ಯಾವ್ಯಾವು ಅಂತಂದರೆ, ಜನ್ಮ ದಿನಾಂಕಕ್ಕೆ ಸಂಬಂಧಪಟ್ಟಿರೋ ಹಾಗೆ ಜನನ ಪ್ರಮಾಣ ಪತ್ರವನ್ನು ನೀವು ಕೊಡಬೇಕಾಗುತ್ತೆ, ಅಥವಾ ಎಸ್ ಎಲ್ ಸಿ ಮಾರ್ಕ್ಸ್ಗಳನ್ನ ನೀವು ಕೊಡಬೇಕಾಗುತ್ತೆ, ಅಥವಾ ಶಾಲಾ ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ ಟಿ ಸಿನ ನೀವು ಕೊಡಬೇಕಾಗುತ್ತೆ ಸ್ನೇಹಿತರೆ. ಸೊ ಎರಡನೇದಾಗಿರುವಂಥ ದಾಖಲೆಗಳು ಯಾವ್ಯಾವು ಅಂತಂದರೆ, ಡಾಕ್ಯುಮೆಂಟ್ ಅಂತಂದರೆ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ, ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಇಲ್ಲಿ ನೀವು ಕೊಡಬೇಕಾಗುತ್ತೆ ಸ್ನೇಹಿತರೆ. ಮೂರನೇದಾಗಿರುವಂಥ ಒಂದು ದಾಖಲೆ ಯಾವುದು ಅಂತಂದರೆ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ. ಐದು ನೀವು ಪಾಸ್ಪೋರ್ಟ್ ಸೈಜಿನ ಫೋಟೋಗಳನ್ನ ನೀವು ಕೊಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಮೊದಲನೇದಾಗಿ ಲಘು ವಾಹನ ಚಲನ ತರಬೇತಿ ನೀವು ಪಡೆದುಕೊಳ್ಬೇಕಾದ್ರೆ ಯಾವೆಲ್ಲ ಅರ್ಹತೆಗಳಿರಬೇಕು ಮತ್ತು ಯಾವೆಲ್ಲ ದಾಖಲೆಗಳನ್ನು ನೀವು ನೀಡಬೇಕು ಅಂತ ನಿಮಗೆ ಗೊತ್ತಾಗಿದೆ ಸ್ನೇಹಿತರೆ. ಎರಡನೇದಾಗಿರುವಂಥದ್ದು ಭಾರಿ ವಾಹನ ಚಲನ ತರಬೇತಿ. ಭಾರಿ ವಾಹನ ಅಂತ ಹೇಳಿದ್ರೆ ಬಸ್ ಅಂತ ಇದೆ ಸ್ನೇಹಿತರೆ ಇಲ್ಲಿ. ಸೊ ಬಸ್ಸಿನ ಅಥವಾ ಭಾರಿ ವಾಹನ ಚಲನ ತರಬೇತಿನ ನೀವು ಪಡೆದುಕೊಳ್ಬೇಕಾದ್ರೆ ಇಲ್ಲಿ ಒಂದು ಅರ್ಹತೆಗಳೇನು ಅಂತಂದರೆ, ಕನಿಷ್ಠ 20 ವರ್ಷಗಳ ವಯೋಮಿತಿ ಪೂರೈಸಿರಲೇಬೇಕು. ಅಂದರೆ 20 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಒಂದು ಭಾರಿ ವಾಹನ ಚಲನ ತರಬೇತಿ ಉಚಿತವಾಗಿ ನಿಮಗೆ ಸಿಗಲಿದೆ ಸ್ನೇಹಿತರೆ. ಇಲ್ಲಿ ಎರಡನೇದಾಗಿರುವಂಥ ಒಂದು ಅರ್ಹತೆ ಏನು ಅಂತಂದರೆ, ನೀವು ಡ್ರೈವಿಂಗ್ ಲೈಸೆನ್ಸ್ನ ಪಡೆದುಕೊಂಡು ನೀವು 1 ವರ್ಷ ಆಗಿರಲೇಬೇಕು ಭಾರಿ ವಾಹನ ಚಲನ ತರಬೇತಿಯಲ್ಲಿ. ಅಂದರೆ ಭಾರಿ ವಾಹನ ಚಲನ ತರಬೇತಿ ಅಂತಂದರೆ ಬ್ಯಾಡ್ಜ್ ಅಂತ ಹೇಳ್ತಾರೆ. ಸೊ ಬ್ಯಾಡ್ಜ್ ನೀವೇನಾದರೂ ತೊಗೋಬೇಕಾಗಿದ್ರೆ, ಸೊ 1 ವರ್ಷ ನೀವು ಲೈಸೆನ್ಸ್ನ ಪಡೆದುಕೊಂಡು ಆಗಿರಬೇಕು. 1 ವರ್ಷ ಆಗಿದ್ದರೆ ಮಾತ್ರ ನಿಮಗೆ ಒಂದು ಭಾರಿ ವಾಹನ ಚಲನ ತರಬೇತಿ ಉಚಿತವಾಗಿ ಸಿಗಲಿದೆ ಸ್ನೇಹಿತರೆ. ನೀವು ಭಾರಿ ವಾಹನ ಚಲನ ತರಬೇತಿನ ಪಡೆದುಕೊಳ್ಬೇಕಾದ್ರೆ ಕೊಡಬೇಕಾಗಿರುವಂಥ ದಾಖಲೆಗಳು ಅಥವಾ ಡಾಕ್ಯುಮೆಂಟ್ಗಳು ಯಾವ್ಯಾವು ಅಂತಂದರೆ, ಜನ್ಮ ದಿನಾಂಕಕ್ಕೆ ಸಂಬಂಧಪಟ್ಟಿರೋ ಹಾಗೆ ಜನನ ಪ್ರಮಾಣ ಪತ್ರನ ನೀವು ಕೊಡಬೇಕಾಗುತ್ತೆ, ಎಸ್ ಎಲ್ ಸಿ ಮಾರ್ಕ್ಸ್ಗಳನ್ನ ನೀವು ಕೊಡಬೇಕಾಗುತ್ತೆ, ಮತ್ತು ಟಿ ಸಿನ ನೀವು ಕೊಡಬೇಕಾಗುತ್ತೆ ಸ್ನೇಹಿತರೆ. ಸೊ ಎರಡನೇದಾಗಿರುವಂಥ ಒಂದು ಡಾಕ್ಯುಮೆಂಟ್ ಯಾವುದು ಅಂತಂದರೆ, ಆಧಾರ್ ಕಾರ್ಡ್ನ ನೀವು ಇಲ್ಲಿ ಕಡ್ಡಾಯವಾಗಿ ಕೊಡಲೇಬೇಕು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀವು ಕಂಪಲ್ಸರಿಯಾಗಿ ಇಲ್ಲಿ ಕೊಡಲೇಬೇಕಾಗುತ್ತೆ ಸ್ನೇಹಿತರೆ. ಕೊನೆಯದಾಗಿರುವಂಥ ಒಂದು ಡಾಕ್ಯುಮೆಂಟ್ ಯಾವುದು ಅಂತಂದರೆ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ 5 ಅಂತ ಹೇಳಿದರೆ, 5 ಪಾಸ್ಪೋರ್ಟ್ ಸೈಜ್ನ ಫೋಟೋಗಳನ್ನ ನೀವು ಕೊಡಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು ವಾಹನ ಚಲನ ತರಬೇತಿ 30 ದಿನಗಳವರೆಗೂ ನಿಮಗೆ ಹೇಳ್ತಾರೆ ಸ್ನೇಹಿತರೆ, ಉಚಿತವಾಗಿ, ಅದು ಯಾವುದೇ ಚಾರ್ಜಸ್ ಇಲ್ಲದೇ. ಜೊತೆಗೆ ಇಲ್ಲಿ ವಸತಿ ಒಂದು ಯೋಜನೆ ಕೂಡ ನಿಮಗೆ ಉಚಿತವಾಗಿ ಸಿಗಲಿದೆ. ಅಂದರೆ ವಸತಿಯ ಒಂದು ವ್ಯವಸ್ಥೆ ಕೂಡ ನಿಮಗೆ ಯಾವುದೇ ಚಾರ್ಜಸ್ ಇಲ್ಲದೇ ಇಲ್ಲಿ ಸಿಗಲಿದೆ. ಇಲ್ಲಿ ಕೊನೆಯದಾಗಿರುವಂಥದ್ದು ಊಟದ ಉಪಚಾರದ ವ್ಯವಸ್ಥೆ ಕೂಡ ನಿಮಗೆ ಉಚಿತವಾಗಿ ಸಿಗಲಿದೆ ಸ್ನೇಹಿತರೆ. ನೋಡ್ಬೋದು ಚಾಲನಾ ಅಂದರೆ ವಾಹನ ಚಾಲನಾ ತರಬೇತಿ ಕೂಡ ನಿಮಗೆ ಉಚಿತವಾಗಿ ಸಿಗಲಿದೆ. ಜೊತೆಗೆ ವಸತಿ ಕೂಡ ನಿಮಗೆ ಉಚಿತವಾಗಿ ಸಿಗಲಿದೆ. ಊಟದ ಉಪಚಾರದ ವ್ಯವಸ್ಥೆ ಕೂಡ ಇಲ್ಲಿ ನಿಮಗೆ ಉಚಿತವಾಗಿ ಸಿಗಲಿದೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾಯಿದ್ದೀನಿ ಸ್ನೇಹಿತರೆ. ಸೊ ನೀವು ಕೊನೆಯದಾಗಿರುವಂಥದ್ದು, ನೀವು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ಅರ್ಜಿಯನ್ನು ಎಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮಾಹಿತಿ ನೋಡ್ಬೋದು ನೀವು. ಮೇಲಿನ ಅರ್ಹತೆ ಹೊಂದಿದ್ದು ಆಸಕ್ತಿ ಇರುವ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು. ನೋಡ್ಬೋದು ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು, ಇಲ್ಲಿ ಮಹಿಳೆಯರು ಸಹ ಈ ಒಂದು ಭಾರಿ ವಾಹನ ಚಲನ ತರಬೇತಿ ಮತ್ತು ಲಘು ವಾಹನ ಚಲನ ತರಬೇತಿಯನ್ನು ಪಡೆದುಕೊಳ್ಬೋದು. ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ತಮ್ಮ ಮೂಲ ದಾಖಲೆ ಅಂದರೆ ನಿಮ್ಮ ಮೂಲ ದಾಖಲೆಗಳನ್ನ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ, ಮತ್ತು 2 ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ. ಸ್ನೇಹಿತರೆ ನೋಡ್ಬೋದು, ಇಲ್ಲಿ ನೀವು ನಿಮ್ಮ ಮೂಲ ದಾಖಲೆಗಳೊಂದಿಗೆ ಮತ್ತು 2 ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆಗೆ ನೀವು ಭೇಟಿ ನೀಡಬೇಕಾಗುತ್ತೆ. ಅದು ಇರುವಂಥ ಒಂದು ಅಡ್ರೆಸ್ ಇದೆ ಸ್ನೇಹಿತರೆ, ಅದು ಎಲ್ಲಿದೆ ಅಂತಂದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, 3ನೇ ಮಹಡಿ, ಶಾಂತಿನಗರ ಬಸ್ ನಿಲ್ದಾಣ, ಬೆಂಗಳೂರು 560027. ಸ್ನೇಹಿತರೆ ನೋಡ್ಬೋದು, ಈ ಒಂದು ಅಡ್ರೆಸ್ಸಿಗೆ ಹೋಗಿ ನೀವು ಅಲ್ಲಿ ಅರ್ಜಿಯನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ಅರ್ಜಿ ಒಂದು
ಸ್ಟಾರ್ಟ್ ಆಗಿರುವಂಥ ದಿನಾಂಕ ಯಾವುದು ಅಂತಂದರೆ 1/8/2020 ಹೆಸರು ನೋಂದಾಯಿಸಿಕೊಳ್ಳಬಹುದಾಗಿರುತ್ತದೆ ಅಂತ ಹೇಳಿದ್ದಾರೆ. ಅಂದರೆ 1/8/2022 ಈ ಒಂದು ಅರ್ಜಿಯನ್ನು ನೀವು ನೋಂದಾಯಿಸಿಕೊಳ್ಳಬಹುದಾಗಿರುತ್ತದೆ ಅಂತ ಹೇಳಿದ್ದಾರೆ. ಸೊ ಈ ಅರ್ಜಿಯ ಅವಧಿ ಇನ್ನೂ ಕೊಟ್ಟಿಲ್ಲ, ಅಂದರೆ ಎಲ್ಲಿವರೆಗೂ ಈ ಅರ್ಜಿ ಕ್ಲೋಸ್ ಆಗುತ್ತೆ ಅಂತ ಇಲ್ಲಿ ದಿನಾಂಕವನ್ನು ಕೊಟ್ಟಿಲ್ಲ. ಸೊ ಇಲ್ಲಿ ನೋಡ್ಬೋದು 1/8/2022 ಈ ಒಂದು ಅರ್ಜಿಯನ್ನು ನೀವು ನೋಂದಾಯಿಸಿಕೊಳ್ಬೋದು ಅಂತ ಇಲ್ಲಿ ಸ್ಪಷ್ಟ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರು. ನೋಡ್ಬೋದು ನೀವು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಸಂಸ್ಥೆಯ ವೆಬ್ಸೈಟ್ ಇದೆ ಸ್ನೇಹಿತರೆ, ನೋಡ್ಬೋದು www.mybmtc.com ಅಂತ ಇದೆ. ಸೊ ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಇಲ್ಲಾಂದರೆ ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ಸ್ ನಂಬರ್ ಕೊಟ್ಟಿದ್ದಾರೆ, ಅಂದರೆ ದೂರವಾಣಿ ಸಂಖ್ಯೆಗಳು ಕೊಟ್ಟಿದ್ದಾರೆ. ಸೊ ಈ ದೂರವಾಣಿ ಸಂಖ್ಯೆಗಳಿಗೆ ನೀವು ಕಾಲ್ ಮಾಡಿಬಿಟ್ಟು ಸಹ ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಬೋದು ಸ್ನೇಹಿತರೆ. ಇಲ್ಲಿ ಕೊಟ್ಟಿರುವಂಥ ದೂರವಾಣಿ ಸಂಖ್ಯೆಗಳು ಇದ್ದಾವೆ ನೋಡ್ಬೋದು, ನಿಮಗೆ ಈ ಒಂದು ಸಂಖ್ಯೆಗಳಿಗೆ ನೀವು ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿ ಸಹ ತಿಳ್ಕೊಬೋದು. ಈ ಮಾಹಿತಿ ನಿಮಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟ ಮಾಹಿತಿನ ನೀಡುವಂಥ ಪ್ರಯತ್ನ ಮಾಡಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.